ಇನ್ನು ಈಗಿರೋ ಕೆಲಸದ ಅವಧಿಯನ್ನ 7.5 ಗಂಟೆಯಿಂದ 8.5 ಗಂಟೆಗೆ ವಿಸ್ತರಿಸಬೇಕು. ಭಾನುವಾರದ ಜೊತೆಗೆ ಶನಿವಾರವೂ ರಜೆ ನೀಡಬೇಕು. ಎಲ್ಲರಿಗೂ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಬೇಕು. ಇದು ರಾಜ್ಯ ಸರ್ಕಾರಿ ನೌಕರರ ಸಂಘ 7ನೇ ವೇತನ ಆಯೋಗದ ಎದುರು ಇಟ್ಟಿರೋ ಬೇಡಿಕೆಯ ಪಟ್ಟಿ. ವೇತನ ಆಯೋಗ ತನ್ನ ಶಿಫಾರಸು ಅಂತಿಮಗೊಳಿಸೋ ಮುನ್ನ ಸರ್ಕಾರಿ ನೌಕರರ ಬೇಡಿಕೆ ಅರಿಯೋಕೆ ಪ್ರಶ್ನಾವಳಿ ಬಿಡುಗಡೆ ಮಾಡಿತ್ತು. ಈ ಸಂಬಂಧ ಸರ್ಕಾರಿ ನೌಕರರ ಸಂಘದಿಂದ ಉತ್ತರ ಅಭಿಪ್ರಾಯ ಸಲಹೆ ಕೇಳಿತ್ತು. ಇದೀಗ ಬೇಡಿಕೆಗಳ ಪಟ್ಟಿ ಆಯೋಗದ ಕೈ ಸೇರಿದೆ. ಮಹಿಳಾ ನೌಕರರನ್ನ ಮನೆಗೆ ಡ್ರಾಪ್ ಮಾಡಬೇಕು, ದಿನಕ್ಕೆ 2 ಬಾರಿ ಶಿಶುಗಳಿಗೆ ಸ್ತನ್ಯಪಾನಕ್ಕೆ ಅವಕಾಶ ನೀಡಬೇಕೆಂಬ ಕೋರಿಕೆಯು ಕೂಡ ಪಟ್ಟಿಯಲ್ಲಿದೆ. ಬಹಳ ದೊಡ್ಡ ಬೇಡಿಕೆಗಳ ಪಟ್ಟಿಯನ್ನೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು 7ನೇ ವೇತನ ಆಯೋಗಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ನಾವು ಅದಕ್ಕೆ ಚರ್ಚೆಗೆ ಹೋಗುವುದಕ್ಕೂ ಮೊದಲು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿಎಸ್ ಷಡಾಕ್ಷರಿ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಅವರನ್ನೇ ಕೇಳಬೇಕಣ್ಣ, ಏನೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ. ಷಡಾಕ್ಷರಿ ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಬಹಳ ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದೀರಲ್ಲ, ಇಷ್ಟು ಈಡೇರಿಸ್ತಾರಾ? ದೊಡ್ಡ ಪಟ್ಟಿ ಅಲ್ಲ ಸರ್. ಮಾನ್ಯ ವೇತನ ಆಯೋಗದ ಅವರು 30 ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ, 33 ಪ್ರಶ್ನೆಗಳನ್ನ ಅವರೇ ಕೇಳಿರುವಂತ ಪ್ರಶ್ನೆ, ಆ ಪ್ರಶ್ನೆಗೆ ನಮ್ಮ ಉತ್ತರ ಅಷ್ಟೇ. ಯಾಕಂದ್ರೆ ಒಂದು ವೇತನ ಆಯೋಗವನ್ನ ಅವ್ರೇನಾದ್ರು ವರದಿ ಕೊಡ್ಬೇಕಾದ್ರೆ ಎಲ್ಲ ಆಯಾಮಗಳನ್ನು ಕೂಡ ಅಧ್ಯಯನ ಮಾಡ್ಬೇಕಾಗ್ತದೆ. ಅದಕ್ಕೆ ನಮ್ಮ ಸಲಹೆಗಳನ್ನ, ಮಾರ್ಗದರ್ಶನಗಳನ್ನ, ನೀತಿ ನಿರೂಪಣೆಗಳನ್ನು ಕೇಳಿದ್ದಾರೆ, ಆ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ. ಅದರ ಪ್ರಮುಖ ಅಂಶ ಹೇಳ್ಬೋದಾ ಏನನ್ನ ಕೇಳಿದ್ದಾರೆ ಅಂತ? ಪ್ರಮುಖ ಅಂಶಗಳಲ್ಲಿ ಸರ್, ಇವತ್ತು ಏನಾದ್ರೂ ಒಂದು ಹೊಸ ವೇತನ ಶ್ರೇಣಿಗಳನ್ನ ಅಳವಡಿಸ್ಕೋಬೇಕಾದ್ರೆ ಏನ್ ಮಾನದಂಡ ಅಂತ ಹೇಳಿದ್ದಾರೆ. ನಮತ್ ಕೇಳಿದ್ದೇವೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಜುಕೇಶನ್, ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ, ವರ್ಕ್ ಎಫಿಷಿಯನ್ಸಿ, ಅಥವಾ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡ್ಬೇಕು ಸೆಂಟ್ರಲ್ ಅಂಡ್ ಸ್ಟೇಟ್ ದ, ಅದನ್ನೆಲ್ಲ ಕೂಡ ಕಂಪೇರ್ ಮಾಡಿ ಒಂದೊಳ್ಳೆ ಸ್ಕೇಲ್ ಕೊಡಬೇಕು ಅನ್ನುವಂಥದ್ದನ್ನು ಒಂದ್ ಹೇಳಿದ್ದೇವೆ. ಎರಡನೇ ಪ್ರಮುಖವಾಗಿರುವಂತದ್ದು ಕಚೇರಿ ವೇಳೆಯನ್ನ ಒಂದು ಚೇಂಜ್ ಮಾಡಬೇಕು ಅನ್ನೋ ಪ್ರಪೋಸಲ್ ಲಾಸ್ಟ್ ಪೇ ಕಮಿಷನ್ ಅಲ್ಲಿ ಇತ್ತು, ಅದು ಯಾಕೋ ಪೇ ಕಮಿಷನ್ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಸೊ ನಾವೀಗ ವಿನಂತಿ ಮಾಡ್ತಾ ಇದ್ದೇವೆ, ಎಲ್ಲಾ ಸರ್ಕಾರಿ ನೌಕರು 10ರಿಂದ 5:30 ಕೆಲಸ ಮಾಡ್ತಾ ಇದ್ದೇವೆ. ಅದನ್ನ ಹತ್ತಿರದನ್ನ 9:30 ಹಾಫ್ ಅನ್ ಅವರ್ ಪ್ರಿಪೋನ್ ಮಾಡಿ 5:30 to 6 ಮಾಡಿ ಅದನ್ನ ಫಸ್ಟ್ ಅಂಡ್ ಥರ್ಡ್ ಸಾಟರ್ಡೇ ಹಾಲಿಡೇಸ್ ಗಳನ್ನ ಕೊಟ್ರೆ ಅನುಕೂಲ ಆಗ್ತದೆ. ಇದರಿಂದ ಏನಾಗತ್ತೆ ಅಂದ್ರೆ, ಈ ಬೆಂಗಳೂರು ಅಂತ ನಗರ ಜಿಲ್ಲೆಯಲ್ಲಿ ಟ್ರಾಫಿಕ್ ಇಶ್ಯೂ ಇರ್ಬೋದು, ಸರ್ಕಾರಕ್ಕೆ ಎಲೆಕ್ಟ್ರಿಸಿಟಿ ವಾಟರ್ ಇರ್ಬೋದು, ಅಥವಾ ಸರ್ಕಾರಕ್ಕೆ ವೆಹಿಕಲ್ ಮೇಂಟೆನೆನ್ಸ್ ಅಥವಾ ಫ್ಯೂಯಲ್, ಈ ತರದೆಲ್ಲ ನಿರ್ವಹಣಾ ವೆಚ್ಚನೂ ಕೂಡ ಸರ್ಕಾರಕ್ಕೆ ಲಾಭ ಆಗ್ತದೆ. ಸರ್ಕಾರಿ ನೌಕರು 260,000 ಖಾಲಿ ಇರೋದ್ರಿಂದ, ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ಒಂದಿಷ್ಟು ಇನ್ನಷ್ಟು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಇಂಡೈರೆಕ್ಟ್ಲಿ ಸರ್ಕಾರಕ್ಕೆ ಕೂಡ ಅನುಕೂಲ ಆಗುತ್ತೆ. ಇದು ಸೆಂಟ್ರಲ್ ನಲ್ಲಿ ಆಲ್ರೆಡಿ ಇದೆ, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಇದೆ, ಆಲ್ ಓವರ್ ಕೆಲವು ದೇಶಗಳಲ್ಲಿ ಕೂಡ ಇದು ಸಕ್ಸಸ್ ಆಗಿದೆ, ಅದೇ ಮಾದರಿಯಲ್ಲಿ ಮಾಡಿ ಅನ್ನುವಂತ ವಿನಂತಿಯನ್ನು ಕೂಡ ನಾವು ಮಾಡಿದ್ದೇವೆ. ಇದ್ರ ಜೊತೆ ಪ್ರಮುಖವಾಗಿ ನಮ್ಮ ವೇತನ ಅನ್ನುವಂಥದ್ದು, ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ, 4 ವರ್ಷ 7 ತಿಂಗಳಿಗೆ ಪೇ ಕಮಿಷನ್ ರಚನೆ ಮಾಡಿದ್ರು, ಬಹಳ ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಧಾಕರ್ ಅವರ ನೇತೃತ್ವದಲ್ಲಿ. ನಾವೀ ಬಾರಿ ವಿನಂತಿ ಮಾಡ್ತಾ ಇದ್ದೇವೆ, ಯಡಿಯೂರಪ್ಪನವರು 5th ಪೇ ಕಮಿಷನ್ ಕೊಡಬೇಕಾದಾಗ 22% ಹೈಕ್ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬ್ರು 30% ಹೈಕ್ ಮಾಡಿದ್ರು, ನಾವ್ ಇವರಿಂದ ಅಟ್ಲೀಸ್ಟ್ 40% ಆದ್ರೂ ಕೂಡ ಪೇ ಕಮಿಷನ್ ಹೈಕ್ ಮಾಡ್ಬೇಕು ಅನ್ನುವಂತ ರಿಕ್ವೆಸ್ಟ್ ಅನ್ನು ಕೂಡ ನಾವು ಸರ್ಕಾರಕ್ಕೆ ಮಾಡಿದ್ದೇವೆ ಸರ್. ಇದರಲ್ಲಿ ಅದ್ರ ಜೊತೆ ಡಿಎ ನ ಆನ್ ಪಾರ್ ಈಕ್ವಲ್ ಸೆಂಟ್ರಲ್ ಈಕ್ವಲ್ ಆಗಿ ಡಿಎ ಕೊಡಬೇಕು ಅನ್ನುವಂಥದ್ದು, ಎಚ್ ಆರ್ ಎಗಳನ್ನ ಇವತ್ತು 2011 ಸೆನ್ಸಸ್ ಇದೆ, 21 ಸೆನ್ಸಸ್ ಆಗಿಲ್ಲ, ಸ್ಟಾಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ, ಅದ್ರ ಪ್ರಕಾರ ಎಚ್ ಆರ್ ಎ ಕೊಡಿ. ಇನ್ನು ಉಳಿದಂತೆ ಬೇರೆ ಬೇರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಕೆಲವು ಇಶ್ಯೂಸ್ ಗಳಿದೆ ಸರ್, ಅವ್ರಿಗೆಲ್ಲ ಒಂದಿಷ್ಟು ವಾಶ್ರೂಮ್ ಫೆಸಿಲಿಟೀಸ್ ಗಳಿರೋದಿಲ್ಲ, ಅವ್ರಿಗೆ ಸೇಫ್ ಆಗಿ ಮನೆಗೆ ಹೋಗ್ಲಿಕ್ಕೆ ಆಫ್ಟರ್ ಆಫೀಸ್ ಆಫೀಸ್ ಅವರ್ಸ್ ದುಡಿಸ್ಕೊಂಡ್ರೆ ಹೆಲ್ಪ್ ಮಾಡುವಂತದ್ದು, ಅವ್ರಿಗೆ ಡ್ರಾಪ್ ಮಾಡುವಂತದ್ದು, ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಸ್ತನ್ಯಪಾನಕ್ಕಾಗಿ ಒಂದು 2 ಟೈಮ್ಸ್ ಅವಕಾಶ ಮಾಡುವಂತದ್ದು, ಕೆಲವು ಲೀವ್ ಫೆಸಿಲಿಟೀಸ್ ಗಳನ್ನು ಕೂಡ ಅವ್ರಿಗೆ ಎಕ್ಸ್ಟೆನ್ಷನ್ ಮಾಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿದ್ದೇವೆ. ಇನ್ನ ಕೆಲವೆಲ್ಲ ಸರ್ವಿಸ್ ಮ್ಯಾಟ್ರು, ಪಾಲಿಸಿ ಮ್ಯಾಟ್ರು, ಪೆನ್ಷನ್ ಇಶ್ಯೂಸ್ ಗಳೆಲ್ಲ ಇದೆ. ಅದ್ರ ಮೇಜರ್ ಆಗಿ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ಅಬಾಲಿಶ್ ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರಬೇಕು ಅನ್ನುವಂತ ಡಿಮ್ಯಾಂಡ್ ಸಂಗತಿದೆ, ಅದನ್ನ ಕೂಡ ಮಾಡ್ಬೇಕು ಅನ್ನುವಂತ ಒಂದು ಮೇಜರ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದೇವೆ. ಇನ್ನೆಲ್ಲ ರೆಗ್ಯುಲರ್ ಆಗಿ ಸರ್ಕಾರ ಪೇ ಕಮಿಷನ್ ಕೂಡ ಅದನ್ನ ಸರ್ಕಾರಕ್ಕೆ ರೆಕಮೆಂಡ್ ಮಾಡುವಂತದ್ದೆಲ್ಲ ಕೂಡ ಇನ್ ಜನರಲ್ ಆಗಿ ಇರುವಂತ ವಿಚಾರಗಳು ಸರ್. ಇದೆಲ್ಲ ವೇತನ ಆಯೋಗದ ಮುಖ್ಯಸ್ಥರ ರೆಸ್ಪಾನ್ಸ್ ಆಗಿತ್ತು ಸರ್? ಸರ್ ಬಹಳ ಅವರು ತುಂಬಾ ಖುಷಿ ಪಟ್ರು, ನಾವು ಇದು ಸೆಕೆಂಡ್ ಟೈಮ್ ಭೇಟಿ ಮಾಡ್ತಾ ಇದ್ದೇವೆ, ಸರ್ಕಾರ ಒಳ್ಳೆಯ ವೇತನ ಆಯೋಗದ ಅಧ್ಯಕ್ಷನು ಕೂಡ ಆಯ್ಕೆ ಮಾಡಿ ನೇಮಕ ಮಾಡುವಂತದ್ದು ಸ್ವಾಗತ. ನಮ್ಮ ರಿಪೋರ್ಟ್ ಎಲ್ಲ ನೋಡಿ ಅವರು ಕೂಡ ತುಂಬಾ ಅಪ್ರಿಶಿಯೇಷನ್ ಮಾಡಿದ್ರು. ಸುಮಾರು 64 ಪುಟಗಳ ಒಂದು ವರದಿಯನ್ನ ಕೊಟ್ಟಿದ್ದೇವೆ, ಎಲ್ಲದೂ ಕೂಡ ವೈಜ್ಞಾನಿಕ ತಳಹದಿಯ ಮೇಲೆ, ವಾಸ್ತವ ನೆಲೆಗಟ್ಟಿನ ಮೇಲೆ ಎಲ್ಲ ವರದಿಗಳು ಸಕಾರಾತ್ಮಕವಾಗಿರುವಂತ ರೀತಿಯಲ್ಲಿ ನಾವು ಪ್ರಸ್ತಾಪ ಮಾಡಿದಾಗ ಪೇ ಕಮಿಷನ್ ಚೇರ್ಮನ್ ತುಂಬಾ ಚೆನ್ನಾಗಿದೆ ತಮ್ಮ ರಿಪೋರ್ಟ್ ಅನ್ನುವಂಥದ್ದನ್ನು ಕೂಡ ಒಳ್ಳೆ ಮೆಚ್ಚುಗೆ ಮಾತುಗಳನ್ನ ಆಯೋಗದ ಅಧ್ಯಕ್ಷರು ಕೂಡ ನಮ್ಗೆ ಹೇಳಿದ್ದಾರೆ ಸರ್. ಆಗ್ಲಿ ಸರ್,
ತಮ್ಮ ಬೇಡಿಕೆಯನ್ನು ಈಡೇರಿಸಿ ಈ ಬಜೆಟ್ ನಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ 17ನೇ ತಾರೀಕು ಬಜೆಟ್ ನಲ್ಲಿ ವೇತನ ಆಯೋಗದ ಬಗ್ಗೆ ಘೋಷಣೆ ಮಾಡುವಂತ ನಿರೀಕ್ಷೆ ಕೂಡ ನಮ್ಮದಿದೆ ಅದು ಕೂಡ ವಿಶ್ವಾಸ ಇದೆ ಮೂಲಗಳ ಪ್ರಕಾರ ಸರ್ಕಾರ ಕೂಡ ಪಾಸಿಟಿವ್ ಆಗಿ ಅನೌನ್ಸ್ ಮಾಡುತ್ತೆ ಬಟ್ ನಮ್ಮ ನಿರೀಕ್ಷೆ ಇರುವಂತದ್ದು ಮಾರ್ಚ್ ಎಲೆಕ್ಷನ್ ಗೆ ಹೋಗೋದಕ್ಕಿಂತ ಮುಂಚೆ ಆ ಬಜೆಟ್ ನಲ್ಲಿ ಬಂದಿದ್ದು ಇಂಪ್ಲಿಮೆಂಟ್ ಆಗಿ ಜಿಒ ಇಶ್ಯೂ ಆದ್ರೆ ಅದು ಕೂಡ ನಮಗೆ ಅನುಕೂಲ ಆಗ್ತದೆ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಆ ದಿಸೆನಲ್ಲಿ ಸರ್ಕಾರದ ಮೇಲೆ ಕೂಡ ನಾವು ಒತ್ತಡವನ್ನು ಹೇರ್ತಾ ಇದ್ದೇವೆ ಸರ್ ಓಕೆ ನನಗೆ ಒಂದು ಪಾಯಿಂಟ್ ತಾವು ಹೇಳಿದ್ದು ಇಷ್ಟೆಲ್ಲದರ ನಡುವೆ ಡ್ಯೂಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಎರಡು ಪದ ಉಪಯೋಗಿಸಿದ ನೋಡಿ ತಾವು ಕರೆಕ್ಟ್ ಸರ್ ಕರೆಕ್ಟ್ ಬಹುಶಃ ಅದು ಎರಡು ಒಟ್ಟೊಟ್ಟಿಗೆ ಹೋಗಬೇಕು ಅಂತ ಖಂಡಿತ ಸರ್ ಖಂಡಿತ ಈಗ ಏನು ಸಣ್ಣ ಪುಟ್ಟ ಅಪವಾದಗಳಿದೆ ಅದನ್ನ ದೂರ ಮಾಡಿದ್ರೆ ಯಾಕಂದ್ರೆ ಇವತ್ತಿನ ಇನ್ಫ್ಲೇಷನ್ ಮತ್ತು ನೀವು ಹೇಳಿದ ಹಾಗೆ ಒಂದು ದಿನ ಕಮ್ಯುಟೇಷನ್ ಇದನ್ನ ಸಾಲ್ವ್ ಮಾಡಿದ್ರೆ ನಗರದಲ್ಲಿ ಸಾಕಷ್ಟು ಬೆಂಗಳೂರಂತ ಮಹಾನಗರದಲ್ಲಿ ಅನುಕೂಲ ಆಗುತ್ತೆ ಎಲ್ಲರೂ ಒಪ್ಪತಕ್ಕಂತದ್ದು ಮತ್ತು ಅರ್ಧ ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ಸಾಯಂಕಾಲ ಎಕ್ಸ್ಟ್ರಾ ಮಾಡಿದ್ರೆ ನೀವು 6 ತಾಸು 6 ರಿಂದ 8 ತಾಸು ಡ್ಯೂಟಿನ ನೀವು ವಾರಕ್ಕೆ ನೀವು ಹೆಚ್ಚುವರಿಯಾಗಿ ಮಾಡಬಹುದು ಅಲ್ಲಿ ಕಾಂಪೆನ್ಸೇಟ್ ಮಾಡಬಹುದು ಅಂತ ಐಡಿಯಾ ಚೆನ್ನಾಗಿದೆ ಅದು ಇಂಪ್ಲಿಮೆಂಟ್ ಆದ್ರೆ ಬಹುಶಃ ಸರ್ಕಾರಿ ನೌಕರರ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ತರೋದಕ್ಕೆ ಇದು ಸಹಾಯ ಆಗಬಹುದು ಅಂತ ಅನ್ಸುತ್ತೆ ಅಲ್ವಾ ಖಂಡಿತ ಸರ್ ಖಂಡಿತ ಆಗುತ್ತೆ ಸರ್ ನಾವು ಫಸ್ಟ್ ಫೇಸ್ ಅಲ್ಲಿ ಹೇಳ್ತಾ ಇರೋದು ಲಾಸ್ಟ್ ಸಿಕ್ಸ್ ಪೇ ಕಮಿಷನ್ ಶ್ರೀನಿವಾಸ ಮೂರ್ತಿ ಅವರು ಕೂಡ ಚೇರ್ಮನ್ ಇದ್ರು ಸರ್ ಇಂಟೀರಿಯಂ ರಿಪೋರ್ಟ್ ಅನ್ನ ಕೊಟ್ಟರು ಸರ್ ಒಂದು ಮಿನಿಮಮ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಬೆನಿಫಿಟ್ ಕೊಡುವಂತದ್ದು ಆಮೇಲೆ ಡೀಟೇಲ್ ರಿಪೋರ್ಟ್ ಅನ್ನ 6 ತಿಂಗಳು ಬಿಟ್ಟು ಎರಡನೇ ವರದಿಯನ್ನ ಕೊಡ್ತಾರೆ ನಾನು ಇವರಿಗೆ ಕೂಡ ವಿನಂತಿ ಮಾಡಿದ್ದೇನೆ ಸರ್ ಫಸ್ಟ್ ರಿಪೋರ್ಟ್ ಅನ್ನ ಕೊಟ್ಟು ಒಂದು ಫಿಟ್ಮೆಂಟ್ ಲಾಭವನ್ನು ಕೊಡುವಂತದ್ದು ಇನ್ ಡೀಟೇಲ್ ಆಗಿ ಎಲ್ಲಾ ಇಲಾಖೆಯ ಕೇಡ್ರುಗಳದೆಲ್ಲ ಕೂಡ ರಿವ್ಯೂಗಳನ್ನ ಮಾಡಿ ಅದನ್ನ ರಿಪೋರ್ಟ್ಸ್ ಗಳನ್ನ ಕಲೆಕ್ಟ್ ಮಾಡಿ ಕನ್ಸಾಲಿಡೇಟೆಡ್ ಮಾಡ್ಕೊಡ್ಲಿಕ್ಕೆ ತುಂಬಾ 4-5 ತಿಂಗಳು ಟೈಮ್ ಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇವೆ ಸರ್ ಅವರು ಕೂಡ ಸಕಾರಾತ್ಮಕವಾಗಿ ಮಾನ್ಯ ಅಧ್ಯಕ್ಷರು ಮತ್ತೆ ಸದಸ್ಯರುಗಳು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ಸರ್ಕಾರಿ ನೌಕರ ಸಂಘ ಅತ್ಯಂತ ಕಾತುರದಿಂದ ನಿರೀಕ್ಷೆ ಮಾಡ್ತಾ ಇದೆ ಯಾಕಂದ್ರೆ ಇದು 6 ಲಕ್ಷ ಸರ್ಕಾರಿ ನೌಕರು ವಿತ್ ಫ್ಯಾಮಿಲಿ ರಿಟೈರ್ಡ್ ಎಂಪ್ಲಾಯೀಸ್ ಎಲ್ಲದೂ ಕೂಡ ಒಂದು ಸೇರುವಂತ ಒಂದು ಕಾರ್ಯಾಂಗ ಕ್ಷೇತ್ರದ ಒಂದು ದೊಡ್ಡ ಸಮೂಹ ಸರ್ಕಾರನು ಕೂಡ ಇದನ್ನ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಆ ಬೆನಿಫಿಟ್ ಅನ್ನ ಕೊಟ್ಟರೆ ಖಂಡಿತ ರಾಜ್ಯ ಸರ್ಕಾರಿ ನೌಕರರು ಈ ಸರ್ಕಾರಕ್ಕೆ ಆಭಾರಿಯಾಗಿರ್ತೇವೆ ಅನ್ನುವಂಥದ್ದು ಹೇಳಿಕ್ ಬಯಸ್ತೇನೆ ಇದನ್ನು ಕೂಡ ಹೇಳಿ ಓಕೆ ಥ್ಯಾಂಕ್ ಯು ಷಡಕ್ಷರಿ ಸರ್ ಧನ್ಯವಾದಗಳು ಬಹಳ ದೊಡ್ಡ ಪಟ್ಟಿ ಇದೆ ಈಡೇರಿಸಬಹುದು ಯಾಕಂದರೆ ಚುನಾವಣಾ ಸಂದರ್ಭ ಇರೋದ್ರಿಂದ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನೌಕರರ ನಡುವೆ ಈ ವೇತನ ತಾರತಮ್ಯ ಸಾಕಷ್ಟು ಏರುಪೇರುಗಳು ಇರೋದ್ರಿಂದ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಆ ಬೇಡಿಕೆ ಬಹಳ ವರ್ಷಗಳಿಂದ ಇತ್ತು ಈಗ ಅದು ಮುನ್ನೆಲೆಗೆ ಬಂದಿದೆ ವಿಶೇಷವಾಗಿ ಷಡಾಕ್ಷರಿ ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆದಮೇಲೆ ಈ ರೀತಿಯಾದಂಥ ಎಲ್ಲ ಚಟುವಟಿಕೆಗಳನ್ನ ಬಹಳ ಕ್ರಿಯಾಶೀಲವಾಗಿ ಅವರು ಮಾಡ್ತಾ ಇದ್ದಾರೆ ಸರ್ಕಾರ ಕೇಳಬಹುದು ಅಂತ ಯಾಕಂದರೆ ವೇತನ ಆಯೋಗ ನೇಮಕ ಮಾಡಿರೋದ್ರಿಂದ ಆ ನೇಮಕ ಮಾಡಿದಂಥ ಸರ್ಕಾರ ಅದರ ವರದಿಯನ್ನು ತರಿಸಿಕೊಂಡು ಈ ಬಜೆಟ್ಟಲ್ಲಿ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಅದಕ್ಕೆ ಇರಬಹುದು ಅದಕ್ಕೆ ಕಾರಣ ಅಗೇನ್ ಚುನಾವಣೆ ಹಾಗಾಗಿ ಆ ಚುನಾವಣೆ ನಿಮಿತ್ತವಾಗಿ ಆದರೂ ಮಾಡಿದ್ರೆ ಸರ್ಕಾರಿ ನೌಕರಿಗೆ ಒಳ್ಳೇದಾಗುತ್ತೆ ಅದ್ರ ಜೊತೆಗೆ ಡ್ಯೂಟಿ ಅಂತ ಹೇಳಿದ್ರೆ ಡ್ಯೂಟಿ ಜೊತೆ ರೆಸ್ಪಾನ್ಸಿಬಿಲಿಟಿ ಸರ್ಕಾರಿ ನೌಕರರ ಅವರ ಸೇವಾ ಬದ್ಧತೆಯ ಕುರಿತಾಗೆ ಸಾಕಷ್ಟು ಇವತ್ತು ಸಾರ್ವಜನಿಕ ಜೀವನ ಸಾರ್ವಜನಿಕರಲ್ಲಿ ಒಂದು ಆಕ್ಷೇಪಗಳಿವೆ ಅದನ್ನು ಕೂಡ ಅವರು ಎನ್ಶೂರ್ ಮಾಡಬೇಕು ಅಂತ ಅದನ್ನು ಷಡಕ್ಷರ್ ಅವರು ಹೇಳಿದ್ರು ಎಸ್ ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಫಿಕ್ಸ್ ಮಾಡಬೇಕು ಸಂಬಳ ಹೆಚ್ಚಿಗೆ ಆಗುತ್ತೆ ಅವರಿಗೆ ಸವಲತ್ತುಗಳು ಹೆಚ್ಚಿಗೆ ಆಗುತ್ತೆ ಆಗಬೇಕು ಆದರೆ ಅದಕ್ಕೆ ಪ್ರತಿಯಾಗಿ ಜನಕ್ಕೆ ನಾವು ಉತ್ತರದಾಯಿಗಳು ಜನರ ಸೇವಕರು ಸರ್ಕಾರ ಅಂದರೆ ಸರ್ಕಾರಿ ನೌಕರರು ನಾವು ಮಂತ್ರಿಗಳು ಮುಖ್ಯಮಂತ್ರಿ ಪ್ರಧಾನಿ ಶಾಸಕರು ಅಂತ ಅಂದ್ಕೊಳ್ತೀವಿ ಅಲ್ಲ ನಿಜವಾಗ್ಲೂ ಸರ್ಕಾರ ಅಂತಂದ್ರೆ ಈ ಕಾಯಂ ಎಕ್ಸಿಕ್ಯೂಟಿವ್ಸ್ ಇದಾರಲ್ಲ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರು ಇವರೇ ಸರ್ಕಾರ ಅಂತ ಒಂದು ಸರ್ಕಾರ ಒಳ್ಳೆಯದು ಅಥವಾ ಒಂದು ಸರ್ಕಾರ ಕೆಟ್ಟದ್ದು ಅಂತ ಬಿಂಬಿಸುವಂತ ಆ ಕೆಲಸ ಆ ಚಮತ್ಕಾರ ಮಾಡೋರು ಇವರೇನೆ ಸೊ ಹಾಗಾಗಿ ಇವರು ಜನಾನುರಾಗಿಯಾಗಿ ಇರಲಿ ಅಂತ ಉಳಿದೆಲ್ಲವೂ ಅವರ ಬಯಕೆಗಳೆಲ್ಲ ಈಡೇರಲಿ ವಿಸ್ತಾರ ನ್ಯೂಸ್ ನಿಖರ ಜನಪರ